ಮಗನ ಲಗ್ನ ಸರ್ ಈಗ ಒಟ್ಟು 17 ಶಾಲೆಗಳಿಗೆ ಬೆಂಗಳೂರಿಗೆ ಬಾಂಬ್ ಬೆದರಿಕೆ ಮೇಲೆ ಬಂದಿತ್ತು ಸರ್ ಏನು ರಾಜ್ಯದಲ್ಲ ಈಗ ವೀಕ್ ಲೀಡರ್ಶಿಪ್ ರಾಜ್ಯದಲ್ಲಿ ಇಂಥ ಘಟನೆಗಳು ನಡಿಬೇಕಂದ್ರೆ ಏಕಕಾಲಕ್ಕೆ 100 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬರ್ತದಂದ್ರೆ ಜನರನ್ನ ಎಲ್ಲೋ ಒಂದು ಕಡೆ ಭಯದ ವಾತಾವರಣದಲ್ಲಿಟ್ಟು ಆಡಳಿತ ಮಾಡ್ತಕ್ಕಂಥ ಹುನ್ನಾರದು ಯಾವ ಕಾರಣಕ್ಕೂ ಅಂಥ ದೇಶದ್ರೋಹಿಗಳನ್ನ ಬಿಡಬಾರ್ದು ನೆಟ್ಟ ಹಾಕ್ಬಾರ್ದು. ಇಷ್ಟೊತ್ತಿಗಾಗಲೇ ಸರ್ಕಾರ ಯಾರು ಅಪರಾಧಿಗಳಿದ್ದಾರ ಅವ್ರನ್ನ ಅರೆಸ್ಟ್ ಮಾಡಿ ತರಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಆಡಳಿತದಲ್ಲಿ ಹಿಡಿತ ಇಲ್ಲ, ಬಿಗಿ ಇಲ್ಲ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಅವರು ಯಾರೇ ಇರಲಿ ಅಂಥವ್ರು ಇರಲಿ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ತಂದು ಕಾನೂನಿನ ಕ್ರಮ ತಗೊಳ್ಬೇಕಂತ ಒತ್ತಾಯ ಮಾಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.